ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಿಮ್ಗೆ ಗೊತ್ತಿರೋ ಥರ ಒಂದು ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟಲ್ಲಿ ಈ KPJP ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ವತಿಯಿಂದ ಒಂದು ಮ್ಯಾನಿಫೆಸ್ಟೋ ಬಿಟ್ಟಿದ್ವಿ. ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಅಂದರೆ ಸಂಪೂರ್ಣ ಪಾರದರ್ಶಕವಾದಂಥ ಒಂದು ಸರ್ಕಾರ, ಅದು ಹೇಗಿರಬೇಕು ಅಂತ ಒಂದಷ್ಟು ಒಂದು 24 27 ಪಾಯಿಂಟ್ಸಲ್ಲೂ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ನಿಮ್ಮಿಂದ ಒಳ್ಳೆ ಫೀಡ್ಬ್ಯಾಕ್ ಬಂತು. ಬಟ್ ಎಲ್ರಿಗೂ ಒಂದು ಏನೋ ಕನ್ಫ್ಯೂಷನ್ ಆಗಿರ್ಬೋದು, ಹೇಗೆ ಇಷ್ಟು ದೊಡ್ಡ ಅಡ್ಮಿನಿಸ್ಟ್ರೇಷನ್, ಇಷ್ಟೊಂದು ಇಲಾಖೆಗಳು, ಇದೆಲ್ಲವನ್ನು ಟ್ರಾನ್ಸ್ಪರೆಂಟ್ ಆಗಿ ಯಾರಿಗೆ ಮಾಡೋದು, ಎಷ್ಟು ಜನ ನೋಡಕ್ಕೆ ಸಾಧ್ಯ, ಇದನ್ನು ಜನಕ್ಕೆ ಅಷ್ಟು ಇಂಟ್ರೆಸ್ಟ್ ಇದೆಯಾ ಅಂತ ನಿಮ್ಮಲ್ಲೂ ಕಾಡಿದೆ, ಅದು ನನ್ನಲ್ಲೂ ಕಾಡಿದೆ. ಅದು ಅದ್ರ ಬಗ್ಗೆನೇ ತುಂಬ ವಿಚಾರಗಳು, ತುಂಬ ಡಿಸ್ಕಷನ್ಗಳಾಗ್ತಾ ಇತ್ತು. ಪ್ರಣಾಳಿಕೆಯ ಬೇರೆ ವಿಭಾಗಗಳಿದೆಯಲ್ಲ, ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಈ ಥರ ಹಲವಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು 4-5 ದಿನದ ಹಿಂದೆ ಒಂದು ಏನೋ ಒಂದು ಫ್ಲ್ಯಾಶ್ ಆಯಿತು, ಇದನ್ನು ಟ್ರಾನ್ಸ್ಪರೆನ್ಸಿ ಹಿಂಗೆ ಮಾಡಿದ್ರೆ ಹೇಗಿರುತ್ತೆ, ಈ ಥರ ಮಾಡ್ಬೋದಲ್ಲ ಅಂತ. ಇದು ಒಂದು ರೀತಿ ಒಳ್ಳೆಯದು ಕೂಡ, ಅದು ನಿಮಗೆ ಈ ಎರಡನೇ ಪ್ರಣಾಳಿಕೆ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇದೇನೆಂದರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬಗ್ಗೆ ಒಂದು ಮ್ಯಾನಿಫೆಸ್ಟೋ ಇದನ್ನು ಮಾಡಿದ್ದೀವಿ. ಇದು ಆಲ್ರೆಡಿ ಈಗಾಗಲೇ ಏನೋ ಟ್ವಿಟ್ಟರಲ್ಲಿ, ಫೇಸ್ಬುಕ್ಕಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಟಿ ವಿ ಮಾಧ್ಯಮದಲ್ಲೂ ಇದರ ಬಗ್ಗೆ ಬಿಟ್ಟಿದ್ದೀವಿ. ಇದನ್ನು ನೀವು ನೋಡ್ಬೋದು, ಓದ್ಬೋದು. ಇದರ ಸಂಪೂರ್ಣ ಮಾಹಿತಿ ಒಂದು 6-7 ಪೇಜಲ್ಲಿ ಇದೆ. ಇದು ಇದರ ಮೂಲ ಏನು ಅಂದರೆ, ಇವಾಗ ನೋಡಿ, ಇದು ಆ್ಯಕ್ಚುಲಿ ಈಗಿರೋ ಪ್ರೆಸೆಂಟ್ ಸಿಸ್ಟಮ್ ಹೇಗಿದೆ ಅಂದರೆ, ಒಂದು ಸ್ಟೇಟ್ ಗೌರ್ಮೆಂಟ್ ಇರುತ್ತೆ, ಇದಕ್ಕೆ ಹಲವಾರು ಇಲಾಖೆಗಳಿರುತ್ತೆ ಇಲ್ಲಿ. ಅದರಲ್ಲಿ ನೋಡಿ, ವಿಲೇಜ್ ಪಂಚಾಯತ್, ರೂರಲ್ ಡೆವಲಪ್ಮೆಂಟು, ಹಾರ್ಟಿಕಲ್ಚರು, ಫಿಷರೀಸು, ಈ ಥರ ಹಲವಾರು ಡಿಪಾರ್ಟ್ಮೆಂಟ್ಗಳಿರುತ್ತೆ. ಆ ಡಿಪಾರ್ಟ್ಮೆಂಟ್ಗೆ ಅಲೋಕೇಟ್ ಆಗುತ್ತೆ ಫಂಡ್ಸ್. ಏನಂದರೆ ಅಗ್ರಿಕಲ್ಚರ್ಗೆ 1,4,000 ಕೋಟಿ, ಎಜುಕೇಷನ್ಗೆ 1,14,000 ಕೋಟಿ, ಈ ಥರ ಹಲವಾರು ಈ ಥರ ಎಲ್ಲ ಇಲಾಖೆಗಳಿಗೂ ಡಿವೈಡ್ ಆಗುತ್ತೆ. ಇಲ್ಲಿಂದ ಅದರದೇ ಆದ ಒಂದು ಚೈನ್ ಸಿಸ್ಟಮಲ್ಲಿ ಕೆಳಗವರೆಗೂ ಬರುತ್ತೆ. ಇಲ್ಲಿ ಹಲವಾರು ವಿಭಾಗಗಳು ಬರುತ್ತೆ. ಇಲ್ಲಿ ಏನು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಅಲ್ಲಿ DC, ಈ ಥರದ್ದು ಹಲವಾರು ಒಂದು ಇದರಲ್ಲಿ ಬರುತ್ತಿದ್ದು ಬಂದು ಕೊನೆಯದಾಗಿ ಜನನ ತಲುಪೋದಕ್ಕೆ ಇಷ್ಟೊಂದು ಚೈನಲ್ಲಿ ಬರೋದ್ರಿಂದ ಈ ಚೈನ್ನ ಫುಲ್ಲು ಟ್ರಾನ್ಸ್ಪರೆನ್ಸಿ ಮಾಡೋದು ಅಂದರೆ ಪಾರದರ್ಶಕತೆ ಮಾಡೋದು ಕಷ್ಟ. ಆಮೇಲೆ ಎರಡನೇದಾಗಿ ಏನಿಸ್ತಂದರೆ, ಇವಾಗ ನಿಮಗೆಲ್ಲ ಕೇಳಿದ್ದೀರಾ ಕರಪ್ಷನ್ನು, ಏನಂದರೆ ಏನೋ ಇವಾಗ ಏನೋ 100 ರೂಪಾಯಿ ರಿಲೀಸ್ ಆದರೆ ಇಲ್ಲಿ ಜನಕ್ಕೆ ತಲುಪೋ ಅಷ್ಟರಲ್ಲೇ 10 ರೂಪಾಯಿ ಬರುತ್ತೆ, 5 ರೂಪಾಯಿ ಬರುತ್ತೆ ಅಂತ ನೀವೆಲ್ಲ ಕೇಳಿದ್ದೀರಾ. ಇದು ನನ್ನಲ್ಲಿ ಕಾಡ್ತಾ ಇತ್ತು, ಇದ್ರ ಬಗ್ಗೆ ಏನಾರ ಒಂದು ಮಾಡಬೇಕಲ್ಲ ಅಂತ. ಅವಾಗ ಒಂದು ಅನಿಸಿದ್ದೇನೆಂದರೆ, ಇಲ್ಲಿ ಮೇಲ್ಗಡೆ ಈ ಫಂಡ್ಸು ಕಂಪ್ಲೀಟಾಗಿ ಎರಡು ಡಿವೈಡ್ ಮಾಡ್ಕೊಂಡ್ರೆ ಹೇಗೆ ಅನ್ನಿಸ್ತು, ಒಂದು ಗ್ರಾಮೀಣಾಭಿವೃದ್ಧಿ, ಒಂದೊಂದು ನಗರಾಭಿವೃದ್ಧಿ, ಎರಡು ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡು ಇದರಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರುತ್ತೆ. ಅದೇನೆಂದರೆ ಮೈನರ್ ಪ್ರಾಜೆಕ್ಟು, ಮೇಜರ್ ಪ್ರಾಜೆಕ್ಟ್ಗಳು ಅದೆಲ್ಲ ಬರುತ್ತೆ, ಅದು ಸಪ್ರೇಟಾಗಿ ಬರುತ್ತೆ. ಅದು ಮೂಲ ಜನಗಳಿಗೆ ಏನೋ ಮೂಲ ಜನಗಳಿಗೆ ತಲುಪುವಂಥ ವಿಚಾರಗಳು. ಏನಂದರೆ ಗ್ರಾಮೀಣಾಭಿವೃದ್ಧಿ ಅಂದರೆ ಅದರಲ್ಲಿ ಒಂದಷ್ಟು ಫಂಡ್ಸ್ ಬರುತ್ತೆ, ಅದರಲ್ಲಿ ಅಗ್ರಿಕಲ್ಚರ್ ಇರುತ್ತೆ, ಹಾರ್ಟಿಕಲ್ಚರ್ ಇರುತ್ತೆ, ಪಶುಸಂಗೋಪನೆ ಇರುತ್ತೆ, ಇನ್ನು ಮೀನುಗಾರಿಕೆ ಇರುತ್ತೆ, ಈ ಥರದ್ದು ಹಲವಾರು ಬರುತ್ತೆ. ಆಮೇಲೆ ಗ್ರಾಮೀಣಾಭಿವೃದ್ಧಿಯಲ್ಲಿ ತುಂಬ ಇದೆ, ಸಮಾಜ ಕಲ್ಯಾಣ, ಏನು ಸೋಷಿಯಲ್ ಸೆಕ್ಯೂರಿಟಿದು, ಈ ಥರದ್ದು ಹಲವಾರು ಫಂಡ್ಸ್ಗಳಿದೆ. ನಾವೇನು ಅಂದ್ಕೊಂಡ್ವಿ ಅಂದರೆ, ಓವರಾಲ್ ಬಡ್ಜೆಟ್ ಇವಾಗ ಒಂದು 2 ಲಕ್ಷ ಕೋಟಿಲಿ ಒಂದು 50,000 ಕೋಟಿ ಏನೋ ಎಲ್ಲ ಏನೋ ಸ್ಯಾಲ್ರೀಸ್ ಅದು ಇದಕ್ಕೆಲ್ಲ ಹೋದರೂ ಕೂಡ ಇನ್ನೂ 1.5 ಲಕ್ಷ ಕೋಟಿಲಿ ಸುಮಾರು ಒಂದು 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 60,000 ಅಂತ ನಮ್ಮ ಎಸ್ಟಿಮೇಷನ್. ಅದು ಅದು ಪಕ್ಕ ಅಲ್ಲ, ಒಂದು ಒಂದು ಎಸ್ಟಿಮೇಷನಲ್ಲಿ ನಿಮ್ಗೆ ಕೊಟ್ಟಿದ್ದೀವಿ. ಇಲ್ಲಿ ಒಂದು 60,000 ಕೋಟಿನ ಡೈರೆಕ್ಟಾಗಿ ಈ ಇಲಾಖೆಗಳಿಂದ ಎಲ್ಲವನ್ನು ಕ್ಲಬ್ ಮಾಡಿ, ಎಲ್ಲವನ್ನು ಪೂಲ್ ಮಾಡಿ ಡೈರೆಕ್ಟಾಗಿ ತಂದು, ಇವಾಗ ನಮ್ಮಲ್ಲಿ 30,000 ಹಳ್ಳಿಗಳಿದ್ದಾವೆ. 30,000 ಹಳ್ಳಿ ಅಂದರೆ ಒಂದು 5 ಹಳ್ಳಿಗೆ ಒಂದು ಗ್ರಾಮ ಪಂಚಾಯಿತಿ ಬರುತ್ತೆ. ಅಂದರೆ ಅದು ಒಂದು 6,000-7,000 ಗ್ರಾಮ ಪಂಚಾಯಿತಿ ಬರುತ್ತೆ ಅನ್ಕೋಣ. ಅವಾಗ ಏನಂತಂದರೆ, 30,000 ಹಳ್ಳಿಗೆ 60,000 ಕೋಟಿ ಡಿವೈಡ್ ಮಾಡಿದ್ರೆ 2-2 ಕೋಟಿ ಬರುತ್ತೆ ಒಂದೊಂದು ಹಳ್ಳಿಗೆ. ಅದು 4-5 ಹಳ್ಳಿ ಸೇರಿ ಒಂದು ಗ್ರಾಮ ಪಂಚಾಯಿತಿ ಆದಾಗ ಒಂದು ಗ್ರಾಮ ಪಂಚಾಯಿತಿಗೆ ಒಂದು 10 ಕೋಟಿ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ 10 ಕೋಟಿ ಡೈರೆಕ್ಟಾಗಿ ಬಂದಾಗ ಇಲ್ಲಿ ಇಲಾಖೆಗಳು ಡಿವೈಡ್ ಆಗುತ್ತೆ ಅಂದರೆ ಇಲಾಖೆಗಳು ಬಂದ್ಬಿಡಲ್ಲ ಇಲ್ಲಿ, ಇಲ್ಲಿ ಆ ಥರ ಡಿವೈಡ್ ಆಗುತ್ತೆ. ಏನಂದರೆ ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅನಿಮಲ್ ಹಸ್ಬೆಂಡ್ರಿ, ಪಶುಸಂಗೋಪನೆ, ಫಿಷರೀಸು, ಆಮೇಲೆ ಮೂಲ ಸೌಕರ್ಯ ಎಲ್ಲವೂ ಬರುತ್ತೆ ಇಲ್ಲಿ. ಸೊ ಇದು ಬಂದಾಗ ಇದನ್ನು ನಾವು ಕಂಪ್ಲೀಟಾಗಿ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಅಂತ ನಿಮ್ಮ ಮ್ಯಾನಿಫೆಸ್ಟೋ ಓದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೊಂದು ಒಂದೊಂದು ಗ್ರಾಮ ಹೇಗಿರಬೇಕು ಅನ್ನೋದನ್ನು ತಜ್ಞರು ಇಟ್ಕೊಂಡು ಗ್ರಾಮ ಪಂಚಾಯಿತಿ ಮೂಲಕ ಜನ ಸಂಪರ್ಕದಲ್ಲಿ ಜನರ ಜೊತೆ ಒಂದು ತಿಳ್ಕೊಂಡು ಜನಗಳಿಗೆ ಏನು ಬೇಕು ಅಂತ ಒಂದು ಒಂದು ಬ್ಲೂ ಪ್ರಿಂಟ್ ಅಂದರೆ ನೀಲಿ ನಕ್ಷೆ ರೆಡಿ ಆಗುತ್ತೆ. ಆ ನೀಲಿ ನಕ್ಷೆ ಹೇಗೆ ಅಂದರೆ, ರೋಡ್ ಹೆಂಗಿರಬೇಕು, ಡ್ರೈನೇಜ್ ಸಿಸ್ಟಮ್ ಹೆಂಗಿರಬೇಕು, ಏನೋ ಲೇಕ್ಸ್ ಹೆಂಗಿರಬೇಕು, ಅಗ್ರಿಕಲ್ಚರ್ ಯಾವ ಥರ ಇರಬೇಕು, ಇದೆಲ್ಲವೂ ಒಂದು ಇದಾಗುತ್ತೆ. ಸೊ ಇದಕ್ಕೆ ಇವಾಗ ಅಲ್ಲೊಂದು ಶಿಕ್ಷಣ ವ್ಯವಸ್ಥೆ, ಒಂದು ಸ್ಕೂಲ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಈ ಎಲ್ಲವೂ ಫಂಡ್ ಪೂಲಾಗಿ ಇಲ್ಲಿ ಕೆಳಗೆ ಬಂದಾಗ ಅದಲ್ಲಿ ಕೆಳಗಡೆ ಡಿವೈಡ್ ಆಗುತ್ತೆ. ಓಕೆ, ಒಂದು ಸ್ಕೂಲ್ಗೆ ಒಂದು 10 ಲಕ್ಷನೋ 20 ಲಕ್ಷನೋ ಹೋಗಬೇಕು. ಒಂದು ಅಲ್ಲೊಂದು ಹಾಸ್ಪಿಟ್ಲ್ ಇದೆ ಚಿಕ್ಕದಾಗಿ, ಏನೋ ಅದಕ್ಕೊಂದು ಒಂದು 20 ಲಕ್ಷ ಹೋಗಬೇಕು. ರೋಡ್ಗಳಿಗೊಂದು 50 ಲಕ್ಷನೋ 1 ಕೋಟಿನೋ ಹೋಗಬೇಕು. ಇಲ್ಲಿ ನಮಗೆ ಒಂದು ಏನು ಗ್ರಾಮ ಪಂಚಾಯತಿಲಿ 10 ಕೋಟಿ ರೂಪಾಯಿ ಇದೆ. ಇದನ್ನು ಕರೆಕ್ಟಾಗಿ ಡಿವೈಡ್ ಮಾಡಿದ್ರೆ
ಒಂದು ಹತ್ತು ಹತ್ರ ಒಂದು 5-6 ಕೋಟಿ ಅಂತ ಇಟ್ಕೊಳ್ಳಿ, ಒಂದು ಸ್ಟೇಜ್ಗೆ ಒಂದು ಇದನ್ನ ಕ್ಲೀನಾಗಿ ಅಭಿವೃದ್ಧಿ ಮಾಡ್ಬೋದು, ಇದನ್ನ ಟ್ರಾನ್ಸ್ಪರೆಂಟ್ ಮಾಡ್ಬೋದು, ಇದನ್ನ ಪಾರದರ್ಶಕತೆಯಲ್ಲಿ. ಯಾಕಂದ್ರೆ ವಿಲೇಜ್ ಪಂಚಾಯತ್ ಇರುತ್ತೆ, ಗ್ರಾಮಸ್ಥರು ಇರ್ತಾರೆ, ಇಲ್ಲಿ ಸ್ಮಾಲ್ ಸ್ಮಾಲ್ ಪಾಕೆಟ್ಸ್ ಅಲ್ಲಿ ಇದನ್ನ ನಾವು ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಈಸಿಯಾಗಿ ಅದನ್ನ ಚೆಕ್ ಮಾಡ್ಬೋದು. ಆಮೇಲೆ ಏನಾಗತ್ತಂದ್ರೆ ಇಡೀ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಪಕ್ಕದಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಒಂದು ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ತರ, ಅಂದ್ರೆ ಈ ಏನೇನು ಬೆಳವಣಿಗೆ ಆಗ್ತಿದೆ ಅನ್ನೋದು ಅವರ ಇದಿಲ್ದೇನೆ ಆಗೋದಿಲ್ಲ, ಇದು ಅವರು ಸಂಪರ್ಕದಲ್ಲಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಅವರು ನೋಡ್ತಾ ಇರ್ತಾರೆ ಈ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಇಲ್ಲಿ ಕೆಳಗಡೆ ಆಗೋ ಡೆವಲಪ್ಮೆಂಟ್ಗಳ ಎಲ್ಲ ವರದಿಗಳು ಕೂಡ ಮೇಲೋಗುತ್ತೆ, ಇದೇನಾದ್ರೂ ರಿಪೋರ್ಟ್ಸ್ ಮಾತ್ರ ಮೇಲೋಗುತ್ತೆ ಅಷ್ಟೇ ಹೊರತು ಫಂಡ್ ಡೈರೆಕ್ಟ್ ಆಗಿ ಇಲ್ಲಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಇದರಿಂದ ಅಡ್ವಾಂಟೇಜ್ ನಿಮ್ಗೆ ಗೊತ್ತಾಗಿರ್ಬೇಕು ಏನಾಗುತ್ತೆ ಅಂತ. ಇದರಲ್ಲಿ ಇನ್ನೊಂದು ಏನು ಯೋಚನೆ ಮಾಡಿದ್ವಿ ಅಂದ್ರೆ ಈ ಕೃಷಿನ ಹೇಗೆ ಇದು ಮಾಡೋದು ಅಂತ. ಈ ಕೃಷಿದು ಮೇನ್ ಪ್ರಾಬ್ಲಮ್ ಏನಂದ್ರೆ ಸಣ್ಣ 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 ಲ್ಯಾಂಡ್ ಹೋಲ್ಡಿಂಗ್ಸ್, ಅಂದ್ರೆ ಒಬ್ರಿಗೆ 1 ಎಕರೆ ಇರುತ್ತೆ, ಒಬ್ರಿಗೆ 2 ಎಕರೆ ಇರುತ್ತೆ, ಈ ತರದವ್ರು ಅವ್ರಿಗೆ ಪಾಪ ಅವ್ರಿಗೊಂದು ಟ್ರ್ಯಾಕ್ಟರ್ ಯೂಸ್ ಮಾಡೋಕ್ಕಾಗಲ್ಲ, ಇವಾಗ ನಿಮಗೆ ಗೊತ್ತು ಲೇಬರ್ ಸಮಸ್ಯೆಗಳಿದ್ದಾವೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ಕೋಆಪರೇಟಿವ್ ಸ್ಟ್ರಕ್ಚರ್ ಅನ್ನೋದು ಬಹಳ ಬಹಳ ಉಪಯುಕ್ತವಾದಂಥ, ಬಹಳ ಅನಿವಾರ್ಯವಾದಂಥ, ರೈತರಿಗೆ ಬೇಕಾದಂಥ ಒಂದು ಸ್ಟ್ರಕ್ಚರ್ ಅದು. ಸೊ ಕೋಆಪರೇಟಿವ್ ಸ್ಟ್ರಕ್ಚರ್ ಏನಂದ್ರೆ ಅದಕ್ಕೆ ಒಂದು ಪ್ಲಾನ್ ಮಾಡಿದ್ವಿ, ಏನಂದ್ರೆ 10 ಎಕರೆ ಒಳಗಡೆ ಬರುವಂಥ ಜಮೀನು ಇರೋದು, 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಸೇರಿಕೊಂಡು ಒಂದು ಮಿನಿಮಮ್ 100 ಅಥವಾ 150 ಎಕರೆ ಅನ್ಕೊಳ್ಳಿ, ಆ 150 ಎಕರೆ ಒಂದು ಕೋಆಪರೇಟಿವ್ ಅಂದ್ರೆ ಸಹಕಾರಿ ಸಂಘದ ಒಳಗಡೆ ಬಂದು ಅವರೆಲ್ಲ ಒಂದು ಮೆಂಬರ್ಸ್ ಹಾಕೊಂಡು ಎಲ್ಲ ಒಟ್ಟಿಗೆ ಸೇರಿ ಕೃಷಿನ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇವಾಗ ಏನಾಗುತ್ತೆ ನೋಡಿ, ಇವಾಗ ಮಾರ್ಕೆಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಒಬ್ರು ಯಾರೋ ಟೊಮೆಟೊ ಬೆಳೀತಾರೆ, ಓ ಟೊಮೆಟೊ ಹೋದ ಸತಿ ಒಳ್ಳೆ ರೇಟ್ ಬಂತು, ಪಕ್ಕದಲ್ಲಿರೋ ಜಮೀನವರು ಟೊಮೆಟೊ ಬೆಳೀತಾರೆ, ಸೊ ಎಲ್ಲರೂ ಟೊಮೆಟೊ ಬೆಳೆದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಟೊಮೆಟೊ ಸಪ್ಲೈ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಅದರ ವ್ಯಾಲ್ಯೂ, ಅದರದ್ದು ಪ್ರೈಸ್ ಬಿದ್ದೋಗುತ್ತೆ. ಸೊ ರೈತರು ತುಂಬ ಕಷ್ಟ ಅನುಭವಿಸ್ತಾರೆ. ಸೊ ಎಲ್ಲರೂ ಸಹಕಾರಿ ಸಂಘದ ವತಿಯಿಂದ ಒಟ್ಟಾಗಿ ಬಂದಾಗ ಇಲ್ಲಿ ಒಂದು 500 ಜನ ಒಂದು ರೈತರು ಅಥವಾ 300 ಜನ ರೈತರು ಇರ್ತಾರೆ ಅನ್ಕೊಳ್ಳಿ. ಇವಾಗ ಇವರೆಲ್ಲ ಸೇರ್ಕೊಂಡು ಏನ್ನ ಬೆಳಿಬೇಕು, ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇದಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ತಜ್ಞರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಇದನ್ನ ಒಂದು ಇಟ್ಕೊಂಡು ಒಂದು ಸ್ಟಾಟಿಸ್ಟಿಕ್ಸ್ ಇಟ್ಕೊಂಡು ಇದನ್ನ ಇಷ್ಟು ಬೆಳಿಬಹುದು ಅಂತ ಅವರವರೇ ಡಿಸೈಡ್ ಮಾಡ್ಕೊಂಡು ಎಲ್ಲವೂ ಏನೋ ಬೆಳವಣಿಗೆ ಅಂದ್ರೆ ಸಪ್ಲೈ ಮಾಡೋದನ್ನ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ಪ್ರೈಸ್ ಕಂಟ್ರೋಲ್ ಆಗುತ್ತೆ. ನೀವು ಯಾವಾಗ ನಾವು ಬೆಳೆಯುವಂತ ಏನೋ ಕೃಷಿ ಉತ್ಪನ್ನಗಳನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿ ಮಾರ್ಕೆಟ್ ಅಲ್ಲಿ ಏನು ಡಿಮ್ಯಾಂಡ್ ಇದೆಯೋ ಅದನ್ನ ಮಾತ್ರ ಕೊಟ್ಟಾಗ ಮಾರ್ಕೆಟ್ನ ನಾವು ಪ್ರೈಸ್ನ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ, ಯಾಕಂದ್ರೆ ಕೆಲವು ಸತಿ ಈ ಗೋಡಾನ್ ವ್ಯವಸ್ಥೆಗಳು ಚಿಕ್ಕ ಪುಟ್ಟ ರೈತರಿಗೆ ಇರಲ್ಲ. ಸೊ ಇಲ್ಲಿ ಗೌರ್ಮೆಂಟ್ ಹಿಂದ್ಗಡೆಯಿಂದ, ನಾನು ಹೇಳದ್ನಲ್ಲ 10 ಕೋಟಿ ರೂಪಾಯಿ ವಿಲೇಜ್ ಪಂಚಾಯತಿಗೆ ಬಂದಾಗ ಇಲ್ಲಿ ಅವರಿಗೆ ಒಂದು ಗೋಡಾನ್ ವ್ಯವಸ್ಥೆ ಇರ್ಬೋದು, ಒಂದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಆಮೇಲೆ ಈ ಕೃಷಿಗೆ ಬೇಕಾಗಂತ ಉಪಕರಣಗಳಿರ್ಬೋದು, ಆಮೇಲೆ ಮಾಡರ್ನೈಸೇಷನ್ ಏನೋ ಒಂದು ಡ್ರಿಪ್ ಇರಿಗೇಷನ್ ಇರ್ಬೋದು, ಈ ತರ ಎಲ್ಲ ಸಪೋರ್ಟ್ಗಳನ್ನ ಹಿಂದೆಯಿಂದ ಕೊಟ್ಟಾಗ ಸೊ ಅವ್ರು ಏನಾಗ್ತಾರೆ, ಎಲ್ಲರೂ ಶಕ್ತಿಯುತರ ಆಗ್ತಾರೆ, ಗೋಡಾನ್ ಇರುತ್ತೆ, ಕೋಲ್ಡ್ ಸ್ಟೋರೇಜ್ ಮಾಡ್ಬೋದು, ನಾನೆಲ್ಲ ಒಂದೇ ಸ್ಟೇಜಲ್ಲಿ ಆಗ್ಬಿಡುತ್ತೆ ಅಂತಲ್ಲ, ಈ 10 ಕೋಟಿಲಿ ಒಂದು ಸ್ಟೇಜಲ್ಲಿ ಫಸ್ಟ್ 1 ವರ್ಷದಲ್ಲಿ ಒಂದು ಬರೀ ಒಂದು ಸ್ಟೋರೇಜ್ ಮಾಡ್ಬೋದು, ಒಂದು 4 ಟ್ರ್ಯಾಕ್ಟರ್ ಇಡ್ಬೋದು, ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ಬೋದು, ಅದೇ ನೆಕ್ಸ್ಟ್ ವರ್ಷದಲ್ಲಿ ಇನ್ನೊಂದಷ್ಟು ಜಾಸ್ತಿ ಮಾಡ್ಬೋದು. ಸೊ ಈ ಎಲ್ಲ ಅನುಕೂಲಗಳನ್ನ ತಗೊಂಡು ರೈತರುಗಳು ಕೃಷಿ ಮಾಡ್ಬೋದು. ಸೊ ಅವಾಗ ಕಂಟ್ರೋಲ್ ಸಿಗುತ್ತೆ, ಬೆಲೆನ ಅವರೇ ನಿಗದಿ ಮಾಡ್ಬೋದು, ಅವರವರೇ ಚರ್ಚೆ ಮಾಡಿ. ಸೊ ಇದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್. ಸೊ ಇದೇ ಈ ಒಂದು ಕೋಆಪರೇಟಿವ್ ಸೊಸೈಟಿಲಿ ಅಂದ್ರೆ ಸಹಕಾರಿ ಸಂಘದಲ್ಲಿ ಬೇರೆ ಕೂಡ ಅಂದ್ರೆ ಟೋಪೋಗ್ರಫಿಗೆ ಅನುಗುಣವಾಗಿ ಅಂದ್ರೆ ಏನೋ ಯಾವ ಕ್ಷೇತ್ರದಲ್ಲಿ ಇವಾಗ ಅಲ್ಲಿ ಮೀನುಗಾರಿಕೆ ಜಾಸ್ತಿ ಇದೆ ಅವರು ಇದ್ರೊಳಗೆ ಬರ್ಬೋದು, ಆಮೇಲೆ ಪಶುಸಂಗೋಪನೆ ಇದೆ ಅಥವಾ ಇನ್ನೇನೋ ಏನೋ ಇವಾಗ ಮೇಕೆ ಕುರಿ ಸಾಕಣೆ ಈ ಥರದ್ದೆಲ್ಲ ಇದೆ, ಅವರು ಕೂಡ ಈ ಸ್ಟ್ರಕ್ಚರಲ್ಲಿ ಬಂದ್ಬಿಟ್ಟು ಈ ಸಹಾಯ ಪಡಿಬೋದು. 10 ಎಕರೆಗಿಂತ ಜಾಸ್ತಿ ಇರೋರು ಕೂಡ ಏನಂದ್ರೆ ಮೆಂಬರ್ಸ್ ಆಗಂಗಿಲ್ಲ ಅಷ್ಟೇ ಹೊರತು 10 ಎಕರೆನ ಇಲ್ಲಿ ಕೋಆಪರೇಟಿವ್ ಸ್ಟ್ರಕ್ಚರಲ್ಲಿ ತಂದ್ಬಿಟ್ಟು ಅವರು ಕೂಡ ವ್ಯವಸಾಯ ಮಾಡ್ಬೋದು. ಯಾಕಿದು ಅಂದ್ರೆ ತುಂಬಾ ಶ್ರೀಮಂತವಾಗಿರುವಂಥವ್ರು 50 ಎಕರೆ 100 ಎಕರೆ ಇರುವಂಥವ್ರು ಈ ಕೋಆಪರೇಟಿವ್ ಸ್ಟ್ರಕ್ಚರಲ್ಲಿ ಬಂದಾಗ ಅವರು ಪ್ರಬಲರಾಗ್ತಾರೆ, ಬೇರೆ ಕೃಷಿಕರ ಮೇಲೆ ಅವರು ಒಂದು ಕಂಟ್ರೋಲ್ ತಗೊಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಆಮೇಲೆ ಬಡ ರೈತರಿಗೆ, ಚಿಕ್ಕ ಪುಟ್ಟ ಹೋಲ್ಡಿಂಗ್ಸ್ ಇರುವಂಥ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಈ ಥರ ಅನ್ಕೊಂಡಿದ್ದೀವಿ. ಸೊ ಇದೇನಾಗುತ್ತೆ, ಒಂದು ಕಡೆ ಕೋಆಪರೇಟಿವ್ ಸ್ಟ್ರಕ್ಚರಲ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ತಾವು ಬೆಳೆದಂಥ ಕೃಷಿ ಉತ್ಪನ್ನಗಳಿಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ಮಾರ್ಕೆಟ್ ಸಿಗುತ್ತೆ, ಇದ್ರ ಜೊತೆಯಲ್ಲಿ ನಾವು ಸಣ್ಣ ಸಣ್ಣ ಒಂದು ಏನೋ ಶಾಪ್ಸ್ಗಳು ಅಂದರೆ ಅಲ್ಲಿನ ಡಿಮ್ಯಾಂಡ್ಗೆ ಏನೋ ಹಳ್ಳಿಲೇ ಡಿಮ್ಯಾಂಡ್ ಇರುತ್ತೆ ಕೆಲವು ಬೆಳೆದಂಥ ತರಕಾರಿಗಳಿಗೆ ಅಥವಾ ಇನ್ನೇನೋ ಒಂದು ಉತ್ಪನ್ನಗಳಿಗೆ, ಸೊ ಅಲ್ಲಿ ಒಂದು ಶಾಪ್ಸ್ ಕ್ರಿಯೇಟ್ ಮಾಡ್ಬೋದು ಕೋಆಪರೇಟಿವ್ ಸ್ಟ್ರಕ್ಚರ್ ಮೂಲಕ. ಆಮೇಲೆ KSRTC ಅಂತ ದೊಡ್ಡ ದೊಡ್ಡ ಮಳಿಗೆಗಳನ್ನ ಓಪನ್ ಮಾಡ್ಬೋದು, ಇವರಿಗೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ಬೋದು, ಈ ಥರ ಹಲವಾರು ವಿಚಾರಗಳಿಂದ ಈ ಕೋಆಪರೇಷನ್ ಏನೋ ಅದು ಹೇಳ್ತಾರಲ್ಲ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ, ಆ ಥರ ಎಲ್ಲರೂ ಸೇರಿದಾಗ ಎಲ್ಲರೂ ಕೋಆಪರೇಷನಲ್ಲಿ
ಸಹಕಾರಿ ಮನೋಭಾವದಿಂದ ಮಾಡಿದಾಗ ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಇಲ್ಲಿ ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ, ಇದಕ್ಕೆ ಗವರ್ನಮೆಂಟ್ ಹಿಂದ್ಗಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಕೊಡುತ್ತೆ. ಈ ಕಡೆ ವಿಲೇಜ್ ಪಂಚಾಯತ್ ಈ ಏನು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇರುತ್ತೆ. ಇದು ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇಲ್ಲಿ ಸಹಕಾರಿ ಸಂಘದಲ್ಲಿರೋ ಮೆಂಬರ್ಸು ಇದನ್ನ ನೋಡ್ಬೋದು, ಅವ್ರಿಗಿದು ಓಪನ್ ಆಗಿರುತ್ತೆ. ಸಹಕಾರಿ ಸಂಘದಲ್ಲಿ ಏನ್ ನಡೀತೀವಿ ಅನ್ನೋದು ಕೂಡ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಅಲ್ಲಿರುವಂತ ಮೆಂಬರ್ಸ್ಗೆ ಅಲ್ಲಿರುವಂತ ರೈತರಿಗೆ ಎಲ್ಲ ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಸೊ ಇದಿಷ್ಟು ಒಂದು ಕಲ್ಪನೆ ಅನ್ಕೊಂಡ್ರೆ ಇದೇ ತರ ಪುಟ್ಟ ಪುಟ್ಟ ಹಳ್ಳಿಗಳಲ್ಲಿ ಪುಟ್ಟ ಪುಟ್ಟ ಇದು ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ, ಕಂಪ್ಲೀಟ್ ಎಲ್ಲ ರೀತಿಯೂ ಕೂಡ ಜನಗಳಿಗೆ ಸೇರೋ ಹಣ ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ಅವ್ರು ಡೈರೆಕ್ಟ್ ಆಗಿ ಇದನ್ನ ಅನುಕೂಲಗಳನ್ನ ಪಡ್ಕೊಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಪ್ರಜಾಕೀಯದ ವತಿಯಿಂದ ಇದೊಂದು ಅನ್ಕೊಂಡಿದೀವಿ, ಡೈರೆಕ್ಟ್ ಫಂಡ್ ಇಲ್ಲಿಗೆ ಬಂದು ಇದನ್ನ ಈ ಡಿಪಾರ್ಟ್ಮೆಂಟ್ಸ್ ಎಲ್ಲ ಅವರು ಮೇಲ್ವಿಚಾರಣೆಯಲ್ಲಿ ಅವರು ನೋಡ್ತಾ ಇರ್ತಾರೆ. ಈ ಮೇಲ್ವಿಚಾರಣೆಯಲ್ಲಿ ಇದನ್ನ ನಡೆಸಿದಾಗ ತುಂಬಾ ಒಳ್ಳೇದಾಗತ್ತೆ, ತುಂಬಾ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಅನ್ಸ್ತು. ಸೊ ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ, ಅಲ್ಲಿರೋ ಶಾಲೆಗಳು ಅಭಿವೃದ್ಧಿ ಆಗುತ್ತೆ, ಅಲ್ಲಿರೋ ಹಾಸ್ಪಿಟಲ್ಗಳು ಅಭಿವೃದ್ಧಿ ಆಗುತ್ತೆ, ಎಲ್ಲವೂ ಅಭಿವೃದ್ಧಿ ಆಗುತ್ತೆ, ಯಾಕಂದ್ರೆ ಡೈರೆಕ್ಟ್ ಫಂಡ್ ಇಲ್ಲಿ ಇರೋದ್ರಿಂದ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ತರ ಅನ್ಕೊಂಡಿದೀವಿ. ಇದು ಒಂದ್ರಿಂದ ಏನೋ ತುಂಬಾ ಅನುಕೂಲ ಏನಂದ್ರೆ ಇಲ್ಲಿಂದ ಇಲ್ಲಿಗೆ ಬರೋ ಇದರಲ್ಲಿ ತುಂಬಾ ಹಣ ಸೋರುವಿಕೆ ನಿಲ್ಲುತ್ತೆ, ಆಮೇಲೆ ಡೈರೆಕ್ಟ್ ಆಗಿ ನಮ್ಮ ರೈತರುಗಳಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಸ್ಟ್ರಕ್ಚರ್ ಅನ್ಕೊಂಡಿದೀವಿ. ಇದನ್ನ ಕಂಪ್ಲೀಟ್ ಏನೋ ಈ ಮ್ಯಾನಿಫೆಸ್ಟೋ ಇದೆ, ಒಂದು 6-7 ಪೇಜ್ ಇದೆ, ನಿಮ್ಮ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಎಲ್ಲ ಕಡೆ ಇರುತ್ತೆ, ಅದನ್ನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳಿದೀವಿ. ಅಕಸ್ಮಾತ್ ನಿಮ್ಗೆ ಏನರ ಈ ತರದ್ ಕಾಣಿಸಿದ್ರೆ ಪ್ರಣಾಳಿಕೆ ನೀವು ಓದಿ, ಆದಷ್ಟು ಜಾಸ್ತಿ ರೈತರಿಗೆ ತಲುಪಿಸಿ ಅವರು ಓದ್ಲಿ. ಇದು ಏನೋ ಖಂಡಿತ ಇದು ಓದಿ ಇದ್ರ ಬಗ್ಗೆ ಚರ್ಚೆಗಳಾಗಿ ಇದ್ರ ಬಗ್ಗೆ ಏನಾರ ನಿಮ್ಮ ಅಭಿಪ್ರಾಯಗಳೇನಾರ ಇದ್ರೆ ಇದ್ರಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ಇನ್ನೂ ಆ್ಯಡ್ ಮಾಡಬೇಕು ಏನಂದ್ರೆ, ಕೃಷಿಯಲ್ಲಿ ನಾವು ಈ ಫರ್ಟಿಲೈಸರ್ಸು ಈ ರಸಗೊಬ್ಬರ ಎಲ್ಲ ಬಿಟ್ಬಿಟ್ಟು ನಮ್ಮ ಮೂಲ ಕೃಷಿ ಏನೋ ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ, ಜೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ ತರಬೇಕು, ಅದರದ್ದು ಇನ್ನೊಂದಷ್ಟು ಪಾಯಿಂಟ್ಸ್ಗಳು ಬರುತ್ತೆ. ತಮ್ಮ ಸಜೆಷನ್ ಏನರ ಇದ್ರು ಕೂಡ ನಮಗೆ ಹೇಳಿ, ನನ್ನ ಟ್ವಿಟರ್ ಅಕೌಂಟ್ ಆಗಲಿ ಫೇಸ್ಬುಕ್ ಆಗಲಿ, ನಾನು ಏನೋ ಪ್ರಜಾಕಿ ಅನ್ನೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಿಂದ ಮೂಲಕ ಅಲ್ಲಿ ಫೋನ್ ನಂಬರ್ ಇದೆ ನಂದು, ಡೈರೆಕ್ಟಾಗಿ ನೀವು ಫೋನ್ ಮಾಡಿ ಕರೆ ಮಾಡಿ ನಮಗೆ ಹೇಳ್ಬೋದು ಏನರ ನಿಮ್ಮ ಏನೋ ಸಜೆಷನ್ಸ್ಗಳೇನರ ಇದ್ರೆ, ನಿಮ್ಮ ಐಡಿಯಾಸ್ಗಳೇನರ ಇದ್ರೆ. ಹಾಗೆ ಇವಾಗ ಇದನ್ನ ಆದ್ರ ಮೇಲೆ ಇದೇ ತರ ನಗರಾಭಿವೃದ್ಧಿನೂ ಕೂಡ ಇದೇ ತರ ಒಂದು ಮ್ಯಾನಿಫೆಸ್ಟೋ ಬರುತ್ತೆ. ಆಮೇಲೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನ್ ಮಾಡ್ಬೋದು ಅಂತ ಅದನ್ನು ಒಂದು ರೆಡಿ ಮಾಡ್ಕೊಂಡಿದೀವಿ, ಅದನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ಇಡ್ತೀವಿ. ವೈದ್ಯಕೀಯ ರಂಗದಲ್ಲಿ ಏನ್ ಮಾಡ್ಬೋದು, ಅದನ್ನ ಯಾವ ರೀತಿ ಜನಗಳಿಗೆ ಎಷ್ಟು ಕಡಿಮೆ ಹಣದಲ್ಲಿ ಅಥವಾ ಹಣನೇ ಖರ್ಚಾಗದೆ ಇರುವಂತ ಒಂದು ವೈದ್ಯಕೀಯ ಸೌಲಭ್ಯ ಎಲ್ಲ ಜನಗಳು ಕೊಡೋದಕ್ಕೆ ಏನ್ ಮಾಡ್ಬೇಕು, ಈ ತರದೆಲ್ಲ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೀವಿ. ಇದು ಒಂದು 2-3 ದಿನ ಆದ್ರ ಮೇಲೆ ಒಂದೊಂದೇ ಇನ್ನೊಂದು ಮ್ಯಾನಿಫೆಸ್ಟೋ ಬಿಡ್ತೀವಿ. ಒಟ್ಟಾರೆಯಾಗಿ ಒಂದು 5-6 ಮ್ಯಾನಿಫೆಸ್ಟೋ, ಒಂದು 7-8 ಮ್ಯಾನಿಫೆಸ್ಟೋ ನಿಮ್ಮ ಮುಂದೆ ಬಿಡ್ತೀವಿ. ಸೊ ನಿಮ್ಮ ಜೊತೆ ಚರ್ಚೆ ಮಾಡಿದ ಮೇಲೆ ನಿಮ್ಮ ಸಜೆಷನ್ ತಗೊಂಡು ಓವರ್ಆಲ್ ಆಗಿ ಒಂದು ಫೈನಲ್ ಮ್ಯಾನಿಫೆಸ್ಟೋ, ಚಿಕ್ಕದಾಗಿ ಬುಲೆಟ್ ಪಾಯಿಂಟ್ಸ್ ಅಂತಾರೆ, ಒಂದೊಂದೇ ಪಾಯಿಂಟ್ ಅಲ್ಲಿ ನಿಮಗೆ ಆ ಮ್ಯಾನಿಫೆಸ್ಟೋ ಫೈನಲೈಸ್ ಮಾಡಿ ಸಂಪೂರ್ಣವಾದಂತ ಅಧಿಕೃತವಾದಂತ ಪ್ರಣಾಳಿಕೆ ನಿಮ್ಮ ಮುಂದೆ ಇಡ್ತೀವಿ. ಇದನ್ನ ದಯವಿಟ್ಟು ನೀವು ಶೇರ್ ಮಾಡಿ, ಯಾಕಂದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಏನಂದ್ರೆ, ವಿಚಾರಗಳನ್ನ ಏನೋ ನೋಡಿ ಓಟ್ ಹಾಕುವಂತ ಕಾಲ ನಮ್ಮ ದೇಶದಲ್ಲಿ ಬರಬೇಕು. ವ್ಯಕ್ತಿ ಆಗಲಿ ಪಕ್ಷ ಆಗಲಿ ಮುಖ್ಯ ಅಲ್ಲ. ಸೊ ಈಗ ಕ್ಯಾಂಡಿಡೇಟ್ಸ್ ಆಲ್ರೆಡಿ ನಮ್ಮ ಹತ್ರ ಬರ್ತಾ ಇದ್ದಾರೆ, ಅವರು ಕೂಡ ಒಂದು ಮೈಕ್ರೋ ಒಂದು ಮ್ಯಾನಿಫೆಸ್ಟೋ ತಗೊಂಡ್ಬರ್ತಾ ಇದ್ದಾರೆ. ಅದು ಮೈಕ್ರೋ ಮ್ಯಾನಿಫೆಸ್ಟೋ ಅಂದ್ರೆ ಅವ್ರು ಏನು ಪ್ರಾಬ್ಲಮ್ ಇದೆ, ಏನು ಮಾಡ್ಬೋದು ಅನ್ನೋ ತರ್ತಾ ಇದ್ದಾರೆ, ಅವ್ರ ಹತ್ರ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಅವ್ರು ಏನು ತಂದಿದ್ದಾರೋ ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಇಂಟರ್ವ್ಯೂಗಳನ್ನು ಕೂಡ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಡ್ತೀವಿ, ಎಲ್ಲವನ್ನೂ ನೀವು ನೋಡ್ಬೋದು. ಸೊ ಅಲ್ಲಿ ಏನು ಮಾಡಿದ್ದೀವಿ ಅದನ್ನು ನೋಡಿ, ನಿಮ್ಮ ಏರಿಯಾದಲ್ಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ನಾವು ಅನ್ಕೊಂತಿರೋ ಈ ಓವರ್ಆಲ್ ಮ್ಯಾನಿಫೆಸ್ಟೋ ಯೂಸ್ ಆಗುತ್ತಾ ನಮಗೆ, ನಾಳೆ ಚೆನ್ನಾಗುತ್ತಾ ನಮ್ಮ ರಾಜ್ಯ ಅನ್ನೋದು ಯೋಚನೆ ಮಾಡಿ, ಏನರ ಫೀಡ್ಬ್ಯಾಕ್ ಇದ್ರೆ ಕೊಡಿ. ಖಂಡಿತ ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದುವರಿಸಿ, ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ನಾವು ಪ್ರಯತ್ನದಲ್ಲಿ ಖಂಡಿತ ಜಯಶೀಲರಾಗ್ತೀವಿ ಅನ್ನಿಸ್ತಾ ಇದೆ, ಯಾಕಂದ್ರೆ ನಿಮ್ಮ ಬೆಂಬಲ ಅಷ್ಟೊಂದು ಸಿಗ್ತಾ ಇದೆ ನಮಗೆ. ಒಳ್ಳೆಯದಾಗಲಿ, ಶುಭರಾತ್ರಿ. ಥ್ಯಾಂಕ್ ಯು. Thank you.